ನಮಸ್ಕಾರ ಸ್ನೇಹಿತರೆ, ಭಗವದ್ಗೀತೆಯ ಸಂದೇಶ ನಿಮ್ಮ ನೆಮ್ಮದಿಯ ಜೀವನಕ್ಕೆ. ಭಗವಂತ ಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ಈ ಜಗತ್ತಿನಲ್ಲಿ ಮನುಷ್ಯನು ನೆಮ್ಮದಿಯಾಗಿ ಬದುಕಬೇಕಾದರೆ ಏನು ಮಾಡಬೇಕು ಎಂದು. ನಿಮಗೆಲ್ಲರಿಗೂ ತಿಳಿದಿರುವಂತೆ ಕುರುಕ್ಷೇತ್ರದ ಯುದ್ಧದಲ್ಲಿ ಕೃಷ್ಣನು ಅರ್ಜುನನಿಗೆ ನೀಡಿದ ಧರ್ಮೋಪದೇಶದ ಸಾರವೇ ಈ ಭಗವದ್ಗೀತೆ. ಹಾಗಾದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನಿಗೆ ಬೋಧಿಸಿದ ಮನುಷ್ಯನ ನೆಮ್ಮದಿಯ ಜೀವನಕ್ಕೆ ಬೇಕಾದ ಸಲಹೆಗಳು ಯಾವುದು ಗೊತ್ತಾ? ಬನ್ನಿ ತಿಳಿಯೋಣ. ಸೃಷ್ಟಿಯ ಪ್ರಾರಂಭದಲ್ಲಿ ಸಕಲ ಜೀವಿಗಳ ಪ್ರಭುವು ಮನುಷ್ಯರ ಮತ್ತು ದೇವತೆಗಳ ಪೀಳಿಗೆಗಳನ್ನು ವಿಷ್ಣುವಿಗಾಗಿ ಯಜ್ಞಗಳೊಂದಿಗೆ ಕಳುಹಿಸಿಕೊಟ್ಟನು. ಅವರಿಗೆ ಈ ಯಜ್ಞದಿಂದ ಸುಖವಾಗಿರಿ, ಇದನ್ನು ನಡೆಸಿದರೆ ನಿಮಗೆ ಇಷ್ಟ ಕಾಮನೆಗಳೆಲ್ಲ ಸಿದ್ಧಿಸುತ್ತವೆ ಮತ್ತು ಮುಕ್ತಿ ಸಾಧನೆಯು ಕೈಗೂಡುತ್ತದೆ ಎಂದು ಹೇಳಿದನು. ಸಕಲ ಜೀವಿಗಳ ಪ್ರಭು ವಿಷ್ಣು, ಇಹಲೋಕವನ್ನು ಸೃಷ್ಟಿ ಮಾಡಿದವ ಭಗವದ್ಧಾಮಕ್ಕೆ ಹಿಂತಿರುಗಲು ಬದ್ಧ ಜೀವಿಗಳಿಗೆ ಒಂದು ಅವಕಾಶ. ಐಹಿಕ ಸೃಷ್ಟಿಯಲ್ಲಿನ ಎಲ್ಲ ಜೀವಿಗಳಿಗೂ ಪ್ರಕೃತಿಯಿಂದ ಬದ್ಧರು, ಏಕೆಂದರೆ ಅವರು ದೇವೋತ್ತಮ ಪರಮಪುರುಷನಾದ ಕೃಷ್ಣ ಅಥವಾ ವಿಷ್ಣುವಿನೊಡನೆ ತಮ್ಮ ಸಂಬಂಧವನ್ನು ಮರೆತು ಬಿಡುತ್ತಾರೆ. ವೇದ ತತ್ವಗಳನ್ನು ಈ ಸನಾತನ ಬಾಂಧವ್ಯವನ್ನು ಅರಿತುಕೊಳ್ಳಲು ಸಹಾಯ ಮಾಡುತ್ತವೆ. ಭಗವದ್ಗೀತೆಯಲ್ಲಿ ವೇದಶ್ಚ ಸರ್ವೈರಹಮೇವ ವೇದ್ಯಃ ಎಂದು ಹೇಳಲಾಗಿದೆ. ಆತನನ್ನ ಅರಿಯುವುದೇ ವೇದಗಳ ಗುರಿ ಎಂದು ಭಗವಂತನು ಹೇಳುತ್ತಾನೆ. ವೇದದ ಸ್ತುತಿಗಳಲ್ಲಿ ಪತಿಂ ವಿಶ್ವಸ್ಮಾತ್ಮೇಶ್ವರಂ ಎಂದು ಹೇಳಿದೆ. ಆದುದರಿಂದ ಸಕಲ ಜೀವಿಗಳ ಪ್ರಭುವು ದೇವೋತ್ತಮ ಪರಮಪುರುಷನಾದ ವಿಷ್ಣು ಶ್ರೀಮದ್ ಭಾಗವತದಲ್ಲಿ ಶ್ರೀ ಶುಕಮುನಿಗಳು ಹಲವು ರೀತಿ ಭಗವಂತನನ್ನು ಪತಿ ಎಂದು ವರ್ಣಿಸಿದ್ದಾರೆ. ಪ್ರಜಾಪತಿಯು ಶ್ರೀ ವಿಷ್ಣುವಾಗಿದ್ದಾನೆ. ಅವನು ಎಲ್ಲ ಜೀವಿಗಳ ಎಲ್ಲ ಲೋಕಗಳ ಚೆಲುವುಗಳ ಪತಿ, ಎಲ್ಲರ ರಕ್ಷಕ. ಭಗವಂತನು ಈ ಐಹಿಕ ಜಗತ್ತನ್ನು ಒಂದು ಉದ್ದೇಶದಿಂದ ಸೃಷ್ಟಿಸಿದ್ದಾನೆ. ಬದ್ಧ ಜೀವಿಗಳು ವಿಷ್ಣುವಿನ ಸಂತೃಪ್ತಿಗಾಗಿ ಯಜ್ಞಗಳನ್ನು ಮಾಡುವುದು ಹೇಗೆ ಅನ್ನುವುದನ್ನು ಕಲಿಯಬೇಕು. ಇದರಿಂದ ಅವರು ಐಹಿಕ ಜಗತ್ತಿನಲ್ಲಿರುವಾಗ ನಿರಾತಂಕವಾದ ನೆಮ್ಮದಿಯಾದ ಜೀವನಕ್ಕೆ ಮುಂದಾಗುತ್ತಾರೆ. ನಿರಾತಂಕವಾದ ನೆಮ್ಮದಿಯಾಗಿ ಬಾಳಿ ಆನಂತರ ಈ ಐಹಿಕ ಶರೀರದ ವಾಸವನ್ನು ಮುಗಿಸಿ ದೇವರ ರಾಜ್ಯವನ್ನು ಸೇರಬೇಕು ಅನ್ನುವುದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರುವ ಈ ಗೀತೆಯ ಸಾರದ ಉದ್ದೇಶವಾಗಿದೆ. ಬದ್ಧ ಆತ್ಮಕ್ಕೆ ಇದು ಸಮಗ್ರ ಕಾರ್ಯಕ್ರಮ. ಯಜ್ಞವನ ಮಾಡುವುದರಿಂದ ಬದ್ಧ ಆತ್ಮವು ಕ್ರಮೇಣ ಕೃಷ್ಣ ಪ್ರಜ್ಞೆಯನ್ನ ಪಡೆಯುತ್ತದೆ, ಎಲ್ಲ ರೀತಿಗಳಲ್ಲಿ ದೈವ ಶ್ರದ್ಧೆಯನ್ನ ಪಡೆಯುತ್ತದೆ. ವೇದಶಾಸ್ತ್ರಗಳು ಕಲಿಯುಗದಲ್ಲಿ ಸಂಕೀರ್ತನಾ ಯಜ್ಞವನ್ನ ನಡೆಸಬೇಕೆಂದು ಹೇಳುತ್ತದೆ. ಈ ಯುಗದ ಎಲ್ಲ ಮನುಷ್ಯರ ಉದ್ಧಾರಕ್ಕಾಗಿ ಈ ಆಧ್ಯಾತ್ಮಿಕ ವ್ಯವಸ್ಥೆಯನ್ನು ಚೈತನ್ಯ ಮಹಾಪ್ರಭುಗಳು ಪ್ರಾರಂಭಿಸಿದರು. ಸಂಕೀರ್ತನಾ ಯಜ್ಞ ಮತ್ತು ಕೃಷ್ಣ ಪ್ರಜ್ಞೆಗಳು ಸೊಗಸಾಗಿ ಹೊಂದಿಕೊಳ್ಳುತ್ತವೆ. ಚೈತನ್ಯ ಮಹಾಪ್ರಭುಗಳಾಗಿ ಶ್ರೀಕೃಷ್ಣನ ಭಕ್ತಿ ರೂಪವನ್ನು ಶ್ರೀಮದ್ ಭಗವದ್ಗೀತೆಯಲ್ಲಿ ವಿಶೇಷ ಸಂಕೀರ್ತನಾ ಯಜ್ಞಕ್ಕೆ ಸಂಬಂಧಿಸಿದಂತೆ ಹೀಗೆ ನಿರೂಪಿಸಲಾಗಿದೆ. ಈ ಕಲಿಯುಗದಲ್ಲಿ ಸಾಕಷ್ಟು ಬುದ್ಧಿಯುಳ್ಳವರು ತಮ್ಮ ಸಂಗಾತಿಗಳೊಡನೆ ಕೂಡಿರುವ ಭಗವಂತನನ್ನು ಸಂಕೀರ್ತನಾ ಯಜ್ಞವನ್ನ ಮಾಡಿ ಪೂಜಿಸುತ್ತಾರೆ. ವೈದಿಕ ಸಾಹಿತ್ಯದಲ್ಲಿ ಹೆಸರಿಸುವ ಇತರ ಯಜ್ಞಗಳನ್ನು ಕಲಿಯುಗದಲ್ಲಿ ಮಾಡುವುದು ಅಷ್ಟು ಸುಲಭವಲ್ಲ. ಆದರೆ ಭಗವದ್ಗೀತೆಯಲ್ಲಿಯೂ ಹೇಳಿರುವಂತೆ ಸಂಕೀರ್ತನಾ ಯಜ್ಞವು ಎಲ್ಲ ಉದ್ದೇಶ ಸಾಧನೆಗಳಿಗೂ ಸುಲಭವೂ ಹೌದು ಮತ್ತು ಭವ್ಯವೂ ಹೌದು ಎಂದು ಹೇಳಲಾಗುತ್ತದೆ. ಇನ್ನು ಭಗವದ್ಗೀತೆಯ ಪ್ರಕಾರ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಈ ಐದು ಮಾರ್ಗಗಳು ಸಾಕು ಎಂದಿದ್ದಾನೆ ಕೃಷ್ಣ ಪರಮಾತ್ಮ. ಭಗವದ್ಗೀತೆಯಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಆತ್ಮವಿಶ್ವಾಸವನ್ನು
ಹೆಚ್ಚಿಸಿಕೊಳ್ಳುವ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಲಾಗಿದೆ. ಭಗವದ್ಗೀತೆಯ ಪ್ರಕಾರ ನಾವು ಆತ್ಮವಿಶ್ವಾಸವನ್ನು ಹೇಗೆ ಹೆಚ್ಚಿಸಿಕೊಳ್ಳಬಹುದು, ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಇರುವ ಸರಳ ಮಾರ್ಗಗಳು ಯಾವುವು ಗೊತ್ತಾ? ಮೊದಲನೆಯದು, ನಿಮ್ಮ ಆತ್ಮಾವಲೋಕನ ಮಾಡಿಕೊಳ್ಳಿ. ಅಶಾಶ್ವತತೆಗೆ ಯಾವುದೇ ವಾಸ್ತವವಿಲ್ಲ. ವಾಸ್ತವವು ಯಾವಾಗಲೂ ಶಾಶ್ವತವಾಗಿ ಇದೆ. ಇವೆರಡರ ನಡುವಿನ ವ್ಯತ್ಯಾಸವನ್ನ ಅರಿತುಕೊಂಡವರು ಜ್ಞಾನದ ಅಂತ್ಯವನ್ನ ಸಾಧಿಸುತ್ತಾರೆ. ಯಾವುದೇ ಶಕ್ತಿಯು ಈ ನಾಶವಾಗದ ಅಥವಾ ಬದಲಾಗದ ಜ್ಞಾನದ ಮೇಲೆ ತನ್ನ ಪರಿಣಾಮವನ್ನ ಬೀರಲು ಸಾಧ್ಯವಿಲ್ಲ. ಈ ದೇಹವು ನಶ್ವರವಾಗಿರಬಹುದು, ಆದರೆ ದೇಹದಲ್ಲಿ ವಾಸಿಸುವ ಆತ್ಮ, ಜ್ಞಾನ ಎಲ್ಲವೂ ಅಮರವಾಗಿದೆ ಮತ್ತು ಅಳಿಸಲಾಗದ ಆಸ್ತಿಯೂ ಆಗಿದೆ. ಆದುದರಿಂದ ಅರ್ಜುನ, ನೀನು ಎಲ್ಲವನ್ನೂ ಕಳೆದುಕೊಂಡರೂ ಪರವಾಗಿಲ್ಲ, ಯುದ್ಧದಲ್ಲಿ ಹೋರಾಡಬೇಕು ಎಂದು ಶ್ರೀಕೃಷ್ಣನು ಅರ್ಜುನನಲ್ಲಿ ಆತ್ಮವಿಶ್ವಾಸವನ್ನು ಈ ರೀತಿಯಾಗಿ ತುಂಬುತ್ತಾನೆ. ಇನ್ನು ನಿಮಗೆ ನೀವೇ ಮಾಸ್ಟರ್ ಆಗಬೇಕು. ಒಬ್ಬ ಉತ್ತಮ ಯೋಧನಿಗೆ ಯುದ್ಧದಲ್ಲಿ ಶತ್ರುವನ್ನ ಸೋಲಿಸುವುದಕ್ಕಿಂತ ಹೆಚ್ಚಿನದು ಬೇರೇನೂ ಇರುವುದಿಲ್ಲ. ಅಂತಹ ಯುದ್ಧವನ್ನು ಎದುರಿಸಿದ ಯೋಧನು ತನ್ನ ಬಗ್ಗೆ ಸಂತೋಷ ಪಡಬೇಕು, ಏಕೆಂದರೆ ಅದು ಅವನಿಗೆ ಸ್ವರ್ಗದ ಬಾಗಿಲಿನಂತೆ ಇರುತ್ತದೆ. ಒಂದು ವೇಳೆ ನೀವು ಈ ಯುದ್ಧದಲ್ಲಿ ಭಾಗವಹಿಸದೇ ಇದ್ದರೆ ನಿಮ್ಮ ಧರ್ಮ ಮತ್ತು ಪ್ರತಿಷ್ಠೆಯನ್ನ ಉಲ್ಲಂಘಿಸಿದಂತೆ ಆಗುತ್ತದೆ. ಅದರ ಪಾಪವನ್ನು ನೀವು ಅನುಭವಿಸುವಿರಿ. ಲೌಕಿಕ ಜವಾಬ್ದಾರಿಗಳು ಎಲ್ಲ ಇತರ ಭಾವನೆಗಳು ಮತ್ತು ಬಯಕೆಗಳಿಗಿಂತ ಹೇಗೆ ಭಿನ್ನವಾಗಿರುತ್ತದೆ ಎಂಬುದನ್ನು ಭಗವದ್ಗೀತೆಯು ನಮಗೆ ಕಲಿಸಿಕೊಡುತ್ತದೆ. ಒಮ್ಮೆ ನೀವು ಆದ್ಯತೆಗಳನ್ನು ಹೊಂದಿಸಿ ಮತ್ತು ಅದಕ್ಕೆ ಅನುಗುಣವಾಗಿ ಕೆಲಸ ಮಾಡಿದರೆ ಮಾತ್ರ ಸ್ವಾಭಿಮಾನಿಗಳಾಗುತ್ತೀರಿ ಹಾಗೂ ಆ ಕೆಲಸದಲ್ಲಿ ಯಶಸ್ಸನ್ನ ಕಾಣುತ್ತೀರಿ. ಇನ್ನು ನಾವು ನಮ್ಮ ಕೆಲಸಗಳ ಬಗ್ಗೆ ಹೆಚ್ಚು ಜಾಗೃತರಾಗಿ ಇರಬೇಕು. ನಿಮಗೆ ಕೆಲಸ ಮಾಡುವ ಹಕ್ಕಿದೆ, ಆದರೆ ಕೆಲಸದ ಫಲವನ್ನ ಬಯಸುವ ಹಕ್ಕು ಎಂದಿಗೂ ಇಲ್ಲ. ಪ್ರತಿಫಲಕ್ಕಾಗಿ ನೀವು ಎಂದಿಗೂ ಕೆಲಸವನ್ನ ಮಾಡಬಾರದು. ಈ ವೇಳೆ ನೀವು ಸೋಲನ್ನು ಗೆಲುವಾಗಿ ತೆಗೆದುಕೊಳ್ಳಬೇಕು. ನೀವು ಭಗವದ್ಗೀತೆಯ ಸಾರವನ್ನ ಸಂಗ್ರಹಿಸಲು ಪ್ರಾರಂಭಿಸಿದಾಗ ನೀವು ವಸ್ತುಗಳ ಸಹಜ ಮೌಲ್ಯವನ್ನ ಅರಿತುಕೊಳ್ಳುವುದಿಲ್ಲ. ನೀವು ಮಾಡಿದ ಪ್ರಯತ್ನಗಳ ಮೌಲ್ಯವನ್ನ ನೀವು ಅರ್ಥ ಮಾಡಿಕೊಳ್ಳುವಿರಿ ಮತ್ತು ಯಾವುದೇ ಫಲಿತಾಂಶದ ಮೇಲೆ ಪರಿಣಾಮ ಬೀರುವ ಹಲವಾರು ಇತರ ಅಂಶಗಳನ್ನು ಸಹ ನೀವು ಅರಿತುಕೊಳ್ಳುತ್ತೀರಿ. ಪರಿಣಾಮವಾಗಿ ನೀವು ನಿಮ್ಮ ಕ್ರಿಯೆಗಳ ಮೇಲೆ ಹೆಚ್ಚು ಗಮನ ಹರಿಸುತ್ತೀರೆಯೇ ಹೊರತು ಫಲದ ಮೇಲೆ ಅಲ್ಲ. ಇನ್ನು ಅನುಭವಗಳನ್ನು ಪಡೆದುಕೊಳ್ಳಿ. ಶ್ರೀಕೃಷ್ಣನು ಅರ್ಜುನನನ್ನ ಕುರಿತು, ಅರ್ಜುನ ಈಗ ಯೋಗದ ತತ್ವಗಳನ್ನ ಕೇಳು, ಇವುಗಳನ್ನು ಅಭ್ಯಾಸ ಮಾಡುವ ಮೂಲಕ ನೀನು ಕರ್ಮದ ಬಂಧನಗಳನ್ನ ಭೇದಿಸಬಹುದು. ನಾವು ಮಾಡುವ ಪ್ರಯತ್ನ ಎಂದಿಗೂ ವ್ಯರ್ಥವಾಗುವುದಿಲ್ಲ ಮತ್ತು ಯಾವುದೇ ವೈಫಲ್ಯವನ್ನ ತಂದುಕೊಡುವುದಿಲ್ಲ. ಆಧ್ಯಾತ್ಮಿಕ ಅರಿವಿನ ಕಡೆಗೆ ಸ್ವಲ್ಪ ಪ್ರಯತ್ನ ನೀಡಿದರೂ ಅದು ನಿಮ್ಮನ್ನು ದೊಡ್ಡ ಭಯದಿಂದ ರಕ್ಷಿಸುತ್ತದೆ. ಲೌಕಿಕ ಸನ್ನಿವೇಶಗಳ ಬಗ್ಗೆ ತಿಳಿದುಕೊಳ್ಳುವುದರಿಂದ ದಿನನಿತ್ಯದ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯಿಂದ ನಾವು ಅನುಭವವನ್ನ ಪಡೆದುಕೊಳ್ಳಬೇಕು. ಇದು ಇಂದಲ್ಲ ನಾಳೆ ನಿಮಗೆ ಪ್ರಯೋಜನವನ್ನ ನೀಡುತ್ತದೆ. ಇನ್ನು ಧ್ಯಾನ ಮಾಡುವುದನ್ನ ಕಲಿಯಿರಿ. ಪ್ರತಿನಿತ್ಯ ಒಂದಿಷ್ಟು ಸಮಯ ಧ್ಯಾನ ಮಾಡುವುದರಿಂದ ದುಃಖದಿಂದ ಉದ್ರೇಕಗೊಳ್ಳುವುದಾಗಲಿ ಅಥವಾ ಆನಂದಕ್ಕಾಗಿ ಹಾತೊರೆಯುವುದಾಗಲಿ ನೀವು ಮಾಡುವುದಿಲ್ಲ. ಇಂಥವರು ಕಾಮ, ಕ್ರೋಧ, ಮದ ಮತ್ತು ಮತ್ಸರ್ಯಗಳಿಂದ ಮುಕ್ತರಾಗುತ್ತಾರೆ. ಧ್ಯಾನದಿಂದ ನೀವು ಬುದ್ಧಿವಂತಿಕೆಯನ್ನು ಪಡೆದುಕೊಳ್ಳಬಹುದು. ಕಟುವಾದ ಸನ್ನಿವೇಶಗಳು ನಿಮ್ಮ ಮೇಲೆ ಪರಿಣಾಮ ಬೀರುವುದಿಲ್ಲ. ಸ್ವಾರ್ಥದ ಭಾವನೆಯು ನಿಮ್ಮಿಂದ ದೂರವಾಗುತ್ತದೆ ಮತ್ತು ನಿಮ್ಮ ಜೀವನವು ಅದೃಷ್ಟದ ಮೇಲೆ ಅವಲಂಬಿತವಾಗಿ ಇರುವುದಿಲ್ಲ.
ಧ್ಯಾನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು ಮುಂದೊಂದು ದಿನ ದಾರ್ಶನಿಕರೂ ಆಗಬಹುದು. ಒಟ್ಟಾರೆ ಹೇಳುವುದಾದರೆ, ಭಗವದ್ಗೀತೆಯು ನಮಗೆ ನೆಮ್ಮದಿಯ ಜೀವನ ಮಾಡುವುದಕ್ಕೆ ಇಂತಹ ಮಾರ್ಗಗಳನ್ನು ಕಲಿಸಿಕೊಟ್ಟಿದೆ. ಪವಿತ್ರ ಗ್ರಂಥವಾದ ಭಗವದ್ಗೀತೆಯು ಒಬ್ಬ ವ್ಯಕ್ತಿಯ ಜೀವನಕ್ಕೆ ಸಂಬಂಧಿಸಿದ ಅದೆಷ್ಟೋ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು, ಮಾರ್ಗದರ್ಶನವನ್ನು ನೀಡುತ್ತದೆ. ಜ್ಞಾನ ಭಂಡಾರವಾದ ಈ ಗ್ರಂಥವು ಸಾವಿರಾರು ವರ್ಷಗಳಿಂದ ನಮ್ಮೊಂದಿಗೆ ಇದೆ ಮತ್ತು ಇಂದಿಗೂ ಇದನ್ನು ಪವಿತ್ರವೆಂದು ಪೂಜಿಸಲಾಗುತ್ತದೆ. ಭಗವದ್ಗೀತೆಯು ಮಹಾಭಾರತ ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಬೋಧನೆಯನ್ನೆಲ್ಲ ಒಳಗೊಂಡಿದೆ. ಯುದ್ಧ ಭೂಮಿಯಲ್ಲಿ ಅರ್ಜುನನು ಯುದ್ಧ ಮಾಡಲು ಸಿದ್ಧನಿಲ್ಲ ಎಂದಾಗ ಹೇಳಿದ ಅದ್ಭುತ ಜೀವನ ಸಾರವೇ ಈ ಭಗವದ್ಗೀತೆ. ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಅರ್ಜುನನು ಯುದ್ಧ ಮಾಡಲು ಸಾಧ್ಯವಿಲ್ಲವೆಂದು ಕೈಚೆಲ್ಲಿ ಕುಳಿತಾಗ ಕೃಷ್ಣನು ಅರ್ಜುನನಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಮೂಲಕ ಯುದ್ಧ ಮುಂದುವರೆಯುವಂತೆ ಮಾಡುತ್ತಾನೆ. ಶ್ರೀಕೃಷ್ಣನು ಅರ್ಜುನನಿಗೆ ಈ ರೀತಿಯಾಗಿ ಅವನಲ್ಲಿ ಆತ್ಮವಿಶ್ವಾಸವನ್ನು ತುಂಬುತ್ತಾನೆ. ಒಟ್ಟಾರೆ ಭಗವದ್ಗೀತೆ ಕೇವಲ ಅರ್ಜುನನಿಗೆ ಮಾತ್ರವಲ್ಲ, ನಮ್ಮ ಜೀವನಕ್ಕೂ ಕೂಡ ನೆಮ್ಮದಿಯನ್ನು ಕಂಡುಕೊಳ್ಳುವುದಕ್ಕೆ, ನೆಮ್ಮದಿಯ ಜೀವನವನ್ನು ಮಾಡುವುದಕ್ಕೆ ಸಹಾಯಕವಾಗಿದೆ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ಸಂದೇಶಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ನಿಮ್ಮೆಲ್ಲರನ್ನೂ ಇನ್ನೂ ಉತ್ತಮ ಸಂದೇಶಗಳೊಂದಿಗೆ ಪುನಃ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು. ಹರೇ ಕೃಷ್ಣ.